ಈಗ ಪಾವಂಜ ಮೇಳವನ್ನು ಕಟ್ಟಿ ಅದನ್ನೇ ಸಾಧಿಸ್ತಾ ಇದ್ದಾರೆ. ನಾನು ಯಾಕೆ ಅಭಿಮಾನದಲ್ಲಿ ಹೇಳ್ತೇನೆ ಅಂದ್ರೆ ಅವರ ಹಾಡನ್ನು ಕಟೀಲು ಮೇಳದಲ್ಲಿ ಅವರು ಬಂದ ನಂತರದಿಂದ ನಾನು ಕೇಳ್ತಾ ಇರುವವನು ಅವರ ಧ್ಯೇಯವನ್ನು ಕಂಡು ಆನಂದಪಟ್ಟವನು. ಯಾಕಂದ್ರೆ ನಾನು ಅದನ್ನು ಸಾಧಿಸಿ ಮೇಳ ಬಿಟ್ಟ ಒಂದು ಕಾಲದಲ್ಲಿ ನನಗೆ ಬೇಕಾದ ಬಲ ಬರಲಿಲ್ಲ. ಆದರೆ ಸತೀಶ್ ಅಣ್ಣನಿಗೆ ಆ ಬಲ ಬಂತು. ನಿಜವಾದ ಒಂದು ಇಚ್ಛಾಶಕ್ತಿ ಅವರಲ್ಲಿದ್ದ ಕಾರಣದಿಂದಲಾಗಿ ಈ ಸಂದರ್ಭದಲ್ಲಿ ನನ್ನ ಮಕ್ಕಳನ್ನು ವಿದ್ಯಾಭ್ಯಾಸದ ಕಾಲಕ್ಕೆ ಕೇಳಿಕೊಂಡಾಗ ಸ್ಕಾಲರ್ಶಿಪ್ ನೀಡಿ ಪುರಸ್ಕರಿಸಿದವರು ಉಭಯರನ್ನು. ಕಳೆದ ವರ್ಷ ನಾನೊಂದು ಕೇಳಿಕೊಂಡಾಗ ನನ್ನ ಮನೆಗೆ ಕಿಟ್ಟು ಕಳಿಸಿಕೊಟ್ಟವರು. ನಾನು ಫೋಟೋ ತೆಗೆದು ಹಾಕ್ತೇನೆ ಅಂತ ಕೂಡ್ದು ಅಂತ ಹೇಳಿದವರು. ಅದು ಬೇಡ, ಅಗತ್ಯ ಇಲ್ಲ, ನಾನು ಹೆಸರಿಗೆ ಮಾಡುವುದಲ್ಲ, ಕಲಾವಿದರು ಸಂತೋಷದಲ್ಲಿ ಉಂಡುಟ್ರೆ ನನಗೆ ಸಂತೋಷ ಅಂತ ಹೇಳಿದವರು ಸತೀಶ್ ಅಣ್ಣ. ಈಗ ಇವತ್ತು ಎರಡು ಮಾತು ಹೇಳಬೇಕು ಅಂತ ಅಂದಾಗ ನಾನು ತುಂಬ ಸಂತೋಷ ಆಯಿತು. ಸತೀಶ್ ಅಣ್ಣನ ಬಗ್ಗೆ ನಿಜವಾಗಿಯೂ ನಾಲ್ಕು ಜನ ಸೇರಿದಲ್ಲಿ ಹೇಳಬೇಕು ಅಂತ ನನಗೆ ಉದ್ದೇಶ ಇತ್ತು. ನಾನು ಬಹಿರಂಗವಲ್ಲ ಅಂತಾದರೆ ಅಂತರಂಗದಲ್ಲಿ ಹೇಳ್ತಾ ಇದ್ದೆ, ಈಗ ಬಹಿರಂಗದಲ್ಲಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಹೇಳ್ತಾ ಇದ್ದೇನೆ. ತಾನು ಹಿಡಿದ ಲಕ್ಷ್ಯವನ್ನು ಬಿಡದೆ ಸಾಧಿಸುತ್ತಾ ಕಲಾವಿದರ ಜೀವನಕ್ಕಾಗಿ ಈ ರೀತಿಯ ಕಿಟ್ಟು ಅಂದರೆ ಸಾಮಾನ್ಯ ಕಿಟ್ಟಲ್ಲ, ಒಂದು ತಿಂಗಳು ಚಂದದಲ್ಲಿ ಒಂದು ಸಣ್ಣ ಸಂಸಾರ ಊಟ ಮಾಡುವಂಥ ವ್ಯವಸ್ಥೆಯ ಕಿಟ್ಟನ್ನು ಕಳೆದ ವರ್ಷ ಕೊಟ್ಟಿದ್ದಾರೆ, ಈ ವರ್ಷ ನೋಡುವಾಗ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಶ್ರೀವೇಶದವನಿಗೆ ಮಾತ್ರ, ಒಬ್ಬ ಹಾಸ್ಯಗಾರನಿಗೆ ಮಾತ್ರ, ಮತ್ತೊಬ್ಬ ಕಿರೀಟವೇಶದವನಿಗೆ ಮಾತ್ರ, ಭಾಗವತನಿಗೆ ಮಾತ್ರ ಅಂತ ಇಲ್ಲ. ತೆಂಕು ಬಡಗೆಂಬ ಪರಿಭೇದ ಇಲ್ಲ. ದಕ್ಷಿಣೋತ್ತರ ಜಿಲ್ಲೆ ಘಟ್ಟದವರೆಗೂ ಹೋಗಿ ಸಾವಿರ ಮಂದಿಗಳಿಗಿಂತಲೂ ಮೇಲೆ ಕಿಟ್ಟನ್ನು ಕೊಟ್ಟಂಥ ಒಬ್ಬ ಮಹನೀಯನನ್ನು ನಾವು ಕಲಾವಿದರು ಮರೆಯುವ ಹಾಗಿಲ್ಲ, ಪುರಸ್ಕರಿಸಬೇಕು. ಅವರಿಗೆ ಇನ್ನೂ ಬೇಕಾದಂಥ ಶಕ್ತಿಯನ್ನು ಆ ಭಗವಂತ, ಆ ಪ್ರಣವಾಕ್ಷರ ಪ್ರತಿಪಾದಿಯಾದಂಥ ಕಟೀಲದುರ್ಗ ಪರಮೇಶ್ವರಿ, ಸಾನ್ನಿಧ್ಯ ದೇವನಾದಂಥ ಪಂಚಲಿಂಗೇಶ್ವರ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ನಿತ್ಯ ಅನುಗ್ರಹಿಸಲಿ. ಅವರಿಗೆ ಅನುಗ್ರಹಿಸಿದರೆ ನಮಗೆಲ್ಲರಿಗೂ ದೊರಕುತ್ತದೆ ಎಂಬ ವಿಶ್ವಾಸದೊಂದಿಗೆ ಎಲ್ಲ ಕಲಾವಿದರ ಪರವಾಗಿ ಸತೀಶಣ್ಣನಿಗೆ ಇನ್ನೂ ಬೇಕಾದಂಥ ಆರ್ಥಿಕ ಜೊತೆಗೆ ಜನಬೆಂಬಲ ಎಲ್ಲವನ್ನು ಭಗವಂತ ಕೊಡಲಿ ಎಂಬ ಹಾಗೆ ಹಾರೈಸುತ್ತಾ ಸಂತೋಷದಲ್ಲಿ ಈ ಕಿಟ್ಟನ್ನು ಈ ಕಾಲಕ್ಕೆ ನಾನು ಸ್ವೀಕರಿಸ್ತಾ ಇದ್ದೇನೆ.